ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಚಿಕನ್ ಗ್ರೇವಿ ತೆಂಗಿನಕಾಯಿ ಹಾಕಿ ಮಾಡೋದು ಹೇಳಿಕೊಡ್ತಾ ಇದ್ದೇನೆ. ಇದಕ್ಕೆ ಬೇಕಾಗುವ ಸಾಮಗ್ರಿ, ನಾನು ಒಂದು 2 kg ಚಿಕನ್ ತಗೊಂಡಿದ್ದೇನೆ. ಅದಕ್ಕೆ 1 ಚಿಕ್ಕ ತೆಂಗಿನಕಾಯಿ, 2 ನೀರುಳ್ಳಿ, 1 8 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಗೋಡಂಬಿ, ಚಕ್ಕೆ 2 ತುಂಡು, ಲವಂಗ 1 8 ರಿಂದ 10, 2 ಏಲಕ್ಕಿ, 1/4 ಸ್ಪೂನು ಮೆಂತೆ, 1 ಸ್ಪೂನು ಗಸಗಸೆ, 1/2 ಸ್ಪೂನು ಒಳ್ಳೆಮೆಣಸು ಅಂದರೆ ಪೆಪ್ಪರ್, 1 ಸ್ಪೂನು ಸೋಂಪು, ಬಡೆ ಶೇಪ್ ಸೋಂಪು ಅಂದರೆ, ಮತ್ತು 2 ಸ್ಪೂನು ಕೊತ್ತಂಬರಿ, 1 ಸ್ಪೂನು ಜೀರಿಗೆ, 1 10 12 ಬ್ಯಾಡಗಿ ಮೆಣಸು, ಒಣಮೆಣಸು, ಮತ್ತು ಸ್ವಲ್ಪ ಹುಳಿ, ಮತ್ತು ಚಿಕನ್ ಬೇಯಲು ಮತ್ತು ಶುಂಠಿ ಸ್ವಲ್ಪ ಹಾಕ್ಲಿಕ್ಕುಂಟು. ಅದು ನಾನು ಈ ಸೈಡ್ ಇಟ್ಟದ್ದು ಯಾಕೆ ಹೇಳಿದರೆ ಇದನ್ನು ಫ್ರೈ ಮಾಡಲಿಕ್ಕಿಲ್ಲ ಅದಕ್ಕೆ, ಮತ್ತು ಟೊಮೆಟೊ ಚಿಕನ್ ಬೇಯುವಾಗ ಇಡಲಿಕ್ಕೆ, ಅರಸಿನ ಪುಡಿ ಸ್ವಲ್ಪ ಹಾಕ್ಲಿಕ್ಕುಂಟು ಮಸಾಲೆಗೆ, ಅದು ಫ್ರೈ ಮಾಡುವಾಗ ಹಾಕ್ಲಿಕ್ಕಿಲ್ಲ. ಈಗ ನಾನು ಮೊದಲು ಗ್ಯಾಸನ್ನು ಹೊತ್ತಿಸಿ ನೀರುಳ್ಳಿಯನ್ನು ಕೆಂಪಾಗಿ ಹುರಿತೇನೆ. ಎಣ್ಣೆ ಹಾಕಿ ನೀರುಳ್ಳಿಯನ್ನು ಫಸ್ಟ್ ಫ್ರೈ ಮಾಡ್ತೇನೆ. ಎರಡು ನೀರುಳ್ಳಿ ತಗೊಂಡಿದ್ದೇನೆ, ಇದನ್ನೀಗ ಚೆನ್ನಾಗಿ ಕೆಂಪಾಗುತ್ತಾನು ಉರಿಬೇಕು, ಬ್ರೌನ್ ಮಾಡಬೇಕು, ನೀರುಳ್ಳಿ ಹಸಿ ವಾಸನೆ ಹೋಗ್ಬೇಕು. ನೋಡಿ, ನೀರುಳ್ಳಿ ಚೆಂದ ಫ್ರೈ ಆಗಿದೆ. ಈಗ ಇದನ್ನು ನಾನು ಪ್ಲೇಟಿಗೆ ತಣ್ಣೀರಿಕ್ಕಿ ಬಿಡ್ತೇನೆ. ಈಗ ಇದೇ ಕಾವಲಿಗೆ ಒಣಮೆಣಸು, ಜೀರಿಗೆ, ಕೊತ್ತಂಬರಿ, ಸೋಂಪು, ಎಲ್ಲ ಸಾಮಾನು, ಬೆಳ್ಳುಳ್ಳಿ, ಲವಂಗ ಮತ್ತು ಗೋಡಂಬಿ ಎಲ್ಲ ಹಾಕಿ, ಗಸಗಸೆ ಎಲ್ಲ ಹಾಕಿ ಹುರಿತೇನೆ. ಸ್ವಲ್ಪ ಸಣ್ಣ ಉರಿಯಲ್ಲಿ ಉರಿತೇನೆ, ಯಾಕಂದ್ರೆ ಮೆಣಸು ಕಪ್ಪಾಗಬಾರ್ದಲ್ಲ, ಜಾಸ್ತಿ ಉರಿಯಿಟ್ರೆ ಮೆಣಸು ಬೇಗ ಇದಾಗುತ್ತೆ, ಕಪ್ಪಾಗ್ತದೆ. ಈಗ ಇದೆಲ್ಲ ಫ್ರೈ ಮಾಡಿ ಆಯ್ತು, ಇದನ್ನು ತೆಗಿಲಿಕ್ಕೆ ಹಾಕ್ತಾ ಇದ್ದೇನೆ. ತೆಂಗಿನಕಾಯಿ ಸ್ವಲ್ಪ ತೆಂಗಿನಕಾಯಿ ಉರಿಯಿರಿ, ತೆಂಗಿನಕಾಯಿಗೆ ಸ್ವಲ್ಪ ಅರಸಿನ ಪುಡಿ ಹಾಕ್ತಾ ಇದ್ದೇನೆ. ತೆಂಗಿನಕಾಯಿ ಇದಾಯ್ತು, ಕೈ ಆಯ್ತು, 1/4 ಸ್ಪೂನ್ನಷ್ಟು ಅರಸಿನ ಪುಡಿ, ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೇನೆ. ಈಗ ಇದು ಸ್ವಲ್ಪ ಕಡಲಿಗೆ ಬಿಡಬೇಕು, ಕಡಲಿಗೆ ಹಾಕಬೇಕಾದ್ರೆ ಅಷ್ಟೊತ್ತಿಗೆ ನಾನು ಚಿಕನ್ ಅನ್ನು ಕ್ಲೀನ್ ಮಾಡಿ ತಂದು ಬಿಡ್ತೇನೆ.
ಚಿಕನ್ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಅಷ್ಟೊತ್ತಿಗೆ ಮಸಾಲೆ ಎಲ್ಲ ತಂದಿದೆ. ಇದಕ್ಕೆ ಈಗ ಹುಳಿ ಮತ್ತು ಶುಂಠಿ ಸೇರಿಸಿ ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಗ್ರೈಂಡ್ ಮಾಡಿ ತರಲಿಕ್ಕೆ. ತೆಂಗಿನಕಾಯಿ ಕೂಡ ತಂದಿದೆ, ಇದನ್ನು ಕೂಡ ಹಾಕ್ತಾ ಇದ್ದೀನಿ ಕಡಿಮೆ. ಮಿಕ್ಸಿಗೆ ಹಾಕ್ತಾ ಇದ್ದೇನೆ. ನಾನು ಮಿಕ್ಸಿಯಲ್ಲಿ ಕಡಿಯೋದು ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಕಡಿದು ತೆಗೆದುಕೊಂಡು ಬರ್ತೇನೆ. ಹೇಳ್ಬೇಕಾದ್ರೆ ಚಿಕನ್ ಹೀಟಲ್ಲ, ಅದಕ್ಕೆ ನಾನು ತುಪ್ಪ ಸ್ವಲ್ಪ ಹಾಕ್ತೇನೆ, ಎಣ್ಣೆ ಹಾಕ್ತೇನೆ, ಹಾಗೆ ತುಪ್ಪ ಹಾಕ್ತೇನೆ. ಒಂದು ಸ್ಪೂನು ತುಪ್ಪ ಹಾಕಿದರೆ ಒಂದು ಸ್ಪೂನ್ ಎಣ್ಣೆ ಹಾಕ್ತೇನೆ. ಸ್ಪೂನು ಎಣ್ಣೆ ಹಾಕಿದೆ. ಈಗ ಎಣ್ಣೆ ಮತ್ತು ತುಪ್ಪ ಹಾಕಿದ ನಂತರ ಚಿಕನ್ ಹಾಕ್ತಾ ಇದ್ದೇನೆ. ಚಿಕನ್ ಹಾಗೆ ಟೊಮೆಟೊ ಸ್ಲೈಸ್ ಮಾಡಿ ಇಟ್ಟಿದ್ದೆ, ಅದನ್ನು ಹಾಕ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಚಿಕನ್ಗೆ ಈಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಹಾಗೆ ಚಿಕನ್ಗೆ ಸ್ವಲ್ಪ ಅರಸಿನ ಹುಡಿ ಹಾಕ್ತಾ ಇದ್ದೇನೆ. ಕೈಯಾಡಿಸಿ ಇದು ಬೇಯೋ ತನಕ ಇಡ್ತೇನೆ. ಚಿಕನ್ ಚಂದ ಬೇಯಬೇಕು, ಆಮೇಲೆ ಅಷ್ಟೊತ್ತಿಗೆ ಮಸಾಲೆ ರೆಡಿ ಆಗುತ್ತೆ. ಮಿಕ್ಸ್ ಮಾಡಿ ಉಪ್ಪು ಹಾಕ್ತೇನೆ, ಮಿಕ್ಸ್ ಮಾಡಿ ಚಿಕನ್ ಬೇಯೋ ತನಕ. ಮಸಾಲ ಕಡಿದು ಆಗಿದೆ ನೋಡಿ, ಸಣ್ಣ ಮಾಡಿ ಕಡಿ, ಸಣ್ಣಾಗಿ ಕಡಿಬೇಕು. ಹಾಗೆ ಇಲ್ಲಿ ಚಿಕನ್ ಕೂಡ ಬೆಂದಾಗಿದೆ, ಚೆನ್ನಾಗಿ ಬೆಂದಿದೆ ಚಿಕನ್. ಈಗ ಇದಕ್ಕೆ ಮಸಾಲ ಹಾಕಿ ಮಿಕ್ಸಿಯನ್ನು ಮಿಕ್ಸಿಗೆ ನೀರಾಕಿ ನೀರನ್ನು ಮಸಾಲೆ ನೀರನ್ನು ಇದಕ್ಕೆ ಹಾಕೋದು, ಗ್ರೇವಿಯನ್ನು ಹದ ಮಾಡೋದು. ನೋಡಿ ಉಪ್ಪು ಹಾಕ್ಬೇಕು ಈಗ, ಆಗ ಚಿಕನಿಗೆ ಮಾತ್ರ ಉಪ್ಪು ಹಾಕಿದ್ದು, ಮಸಾಲೆ ಉಪ್ಪು ಹಾಕಲಿಲ್ಲ. ಈಗ ಉಪ್ಪನ್ನು ನೋಡಬೇಕು. ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸನ್ನು ಆಫ್ ಮಾಡಿದರೆ ಆಯಿತು. ಉಪ್ಪನ್ನು ನೋಡಬೇಕು, ಉಪ್ಪು ನೋಡಬೇಕು, ಕುದಿ ಬಂದ ಮೇಲೆ ನೋಡಬೇಕು ಉಪ್ಪು. ಸ್ವಲ್ಪ ಉಪ್ಪು ಬೇಕು. ನಾನು ಚಿಕನಿಗೆ ಮಾತ್ರ ಹಾಕಿದ್ದೆ, ಮಸಾಲೆಗೆ ಹಾಕಲಿಲ್ಲ. ಹಾಗಾಗಿ ಈಗ ಮಸಾಲೆಗೆ ಸ್ವಲ್ಪ ಉಪ್ಪು ಹಾಕಬೇಕಲ್ಲ, ಸ್ವಲ್ಪ ಉಪ್ಪು ಹಾಕಿದೆ. ಆಮೇಲೆ ಕೈಯಾಡಿಸಿ ಕುದಿ ಬರೋ ತನಕ
ಚೆನ್ನಾಗಿ ಒಂದು ಕುದಿ ಬರಲಿ. ನೋಡಿ ಚಿಕನ್ ಚೆನ್ನಾಗಿ ಕುದಿ ಬಂತು. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಉಪ್ಪು ನೋಡಬೇಕು. ಮೊದಲು ಉಪ್ಪು ನೋಡಿ, ಉಪ್ಪು ಹಾಕಿದ್ದೇನೆ ಈಗ ಗ್ರೇವಿಗೆ. ನಾನು ಸರಿಯಾಗಿದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕುವ ಗಾರ್ನಿಶ್. ರುಚಿಯಾದ ಚಿಕನ್ ಸಾರು ರೆಡಿ.